ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ಪ್ರಶ್ನೆ ಕೇಳ್ತೇನೆ ಅದೇನೆಂದ್ರೆ ಒಂದು ವಸ್ತು ಇದೆ ಆ ವಸ್ತುವನ್ನ ತಯಾರಿಸಿದವನಿಗೆ ಅದರಿಂದ ಉಪಯೋಗವಿಲ್ಲ ಮತ್ತು ಅದನ್ನ ಕೊಂಡುಕೊಂಡವನಿಗೆ ಕೂಡ ಅದರಿಂದ ಉಪಯೋಗವಿಲ್ಲ ಆದ್ರೆ ಅದರ ಅವಶ್ಯಕತೆ ಇರುವವನಿಗೆ ಮಾತ್ರ ಅದು ಏನು ಅನ್ನೋದೇ ಗೊತ್ತಿರೋದಿಲ್ಲ ಆ ವಸ್ತು ಏನು ಚೆನ್ನಾಗಿ ಯೋಚನೆ ಮಾಡಿ ಉತ್ತರವನ್ನ ಕಮೆಂಟ್ ನಲ್ಲಿ ತಿಳಿಸಿ ಉತ್ತರ ಗೊತ್ತಿಲ್ಲವಾದ್ರೆ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಫ್ಯಾಕ್ಟ್ ನಂಬರ್ ಒನ್ ಫ್ರೆಂಡ್ಸ್ ನಿಮ್ಮನ್ನ ಯಾರಾದರೂ ಹೊಡೆದ್ರೆ ನಿಮಗೆ ನೋವಾಗುತ್ತೆ ಇದಕ್ಕೆ ಕಾರಣ ನಿಮ್ಮ ಬ್ರೈನ್ ಬ್ರೈನ್ ಸಿಗ್ನಲ್ಸ್ ಅನ್ನ ಕಳಿಸೋದ್ರಿಂದ ನಿಮಗೆ ಅಲ್ಲಿ ನೋವಾಗ್ತಿದೆ ಅಂತ ಗೊತ್ತಾಗುತ್ತೆ ಆದ್ರೆ ನಮ್ಮ ಬ್ರೈನ್ಗೆ ನೇರವಾಗಿ ಏನಾದರೂ ಟಚ್ ಆದ್ರೆ ನಮ್ಮ ಬ್ರೈನ್ಗೆ ನೋವು ಗೊತ್ತಾಗುವುದಿಲ್ಲ ಏಕೆಂದ್ರೆ ನಮ್ಮ ಬ್ರೈನ್ಗೆ ಪೈನ್ ರಿಸೆಪ್ಟರ್ಸ್ ಇರೋದಿಲ್ಲ ಹಾಗಂತ ನೀವು ನಿಮ್ಮ ತಲೆಗೆ ಹೊಡೆದುಕೊಂಡ್ರೆ ನೋವು ಗೊತ್ತಾಗುತ್ತೆ ಏಕೆಂದ್ರೆ ಬ್ರೈನ್ ಸುತ್ತಲೂ ವಿಧ ವಿಧವಾದ ಟಿಶ್ಯೂಸ್ ನರ್ವ್ಸ್ ಇರ್ತವೆ ಇದರಿಂದ ನೋವು ಬರುತ್ತೆ ಆದ್ರೆ ನೇರವಾಗಿ ಬ್ರೈನ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಅಂದ್ರೆ ಟಚ್ ಮಾಡಿದ್ರೆ ನಮಗೆ ನೋವು ಗೊತ್ತಾಗುವುದಿಲ್ಲ ಸೊ ದೇಹದಲ್ಲಿ ಯಾವ ಭಾಗವನ್ನಾದರೂ ಟಚ್ ಮಾಡಿದರೆ ರಿಯಾಕ್ಟ್ ಆಗುವ ಬ್ರೈನ್ ಅದನ್ನೇ ಟಚ್ ಮಾಡಿದ್ರೆ ಅದು ಅದರ ಸಿಗ್ನಲ್ಸ್ ಅನ್ನು ರಿಸೀವ್ ಮಾಡಿಕೊಳ್ಳೋದಿಲ್ಲ ಫ್ಯಾಕ್ಟ್ ನಂಬರ್ ಟು ಅನೇಕರಿಗೆ ಈ ವಿಷಯ ಗೊತ್ತಿರೋದಿಲ್ಲ ನೀವೆಲ್ಲರೂ ವೋಲ್ವೋ ಕಾರ್ಸ್ ಅನ್ನ ನೋಡಿರ್ತೀರಾ ಅಲ್ವಾ ಒಂದು ವೇಳೆ ನೀವೇನಾದ್ರೂ ವೋಲ್ವ ಕಾರ್ಸ್ ಅನ್ನ ಭಾರತದಲ್ಲಿ ಕೊಂಡುಕೊಳ್ಳದೆ ಸ್ವೀಡನ್ ನಿಂದ ಇಂಪೋರ್ಟ್ ಮಾಡಿಕೊಳ್ಳಲು ಬಯಸ್ತಿದ್ದೀರಾ ಅಂತ ಅಂದ್ಕೊಳ್ಳಿ ಆಗ ನಿಮಗೆ ಆ ಕಾರ್ ಅನ್ನ ಟೆಸ್ಟ್ ಡ್ರೈವ್ ಮಾಡಲು ಆಗೋದಿಲ್ಲ ಆದ್ರೆ ವೋಲ್ವಾ ಕಂಪನಿಯವರೇ ತಮ್ಮ ಹಣದಿಂದ ನಿಮಗೆ ಸ್ವೀಡನ್ ಗೆ ಹೋಗಲು ಫ್ಲೈಟ್ ಟಿಕೆಟ್ಸ್ ಅನ್ನ ಬುಕ್ ಮಾಡಿ ಅಲ್ಲಿ ಟೆಸ್ಟ್ ಡ್ರೈವ್ ಮಾಡುವ ಅವಕಾಶವನ್ನ ಕಲ್ಪಿಸುತ್ತಾರೆ ಇಷ್ಟೇ ಅಲ್ಲದೆ ನೀವಲ್ಲಿ ಸ್ಟೇ ಮಾಡಲು ಆಗುವ ಹೋಟೆಲ್ ಖರ್ಚು ಮತ್ತು ರಿಟರ್ನ್ ಟಿಕೆಟ್ಸ್ ಖರ್ಚನ್ನ ಕೂಡ ಅವರೇ ನೋಡಿಕೊಳ್ಳುತ್ತಾರೆ ನೀವಲ್ಲಿ ಹನ್ನೆರಡು ದಿನಗಳವರೆಗೂ ಇರಬಹುದು ಈ ಹನ್ನೆರಡು ದಿನಗಳ ನೀವು ನಿಮ್ಮ ಕಾರ್ ನೊಂದಿಗೆ ಟೆಸ್ಟ್ ಡ್ರೈವ್ ಹೋಗಬಹುದು ಮತ್ತು ಟೆಸ್ಟ್ ಡ್ರೈವ್ ಮುಗಿದ ಮೇಲೆ ಕಾರ್ ನಲ್ಲಿ ಏನಾದರೂ ಚೇಂಜಸ್ ಮಾಡಬೇಕೆಂದರೆ ಅವರು ಚೇಂಜಸ್ ಮಾಡಿ ಕಾರನ್ನ ಭಾರತಕ್ಕೆ ಕಳುಹಿಸುತ್ತಾರೆ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಕೂಡ ಇರೋದಿಲ್ಲ ಸೊ ನೆಕ್ಸ್ಟ್ ಟೈಮ್ ಯಾರಾದರೂ ಟ್ರೈ ಮಾಡಲು ಬಯಸಿದ್ರೆ ಮಾಡಬಹುದು ಫ್ಯಾಕ್ಟ್ ನಂಬರ್ ತ್ರೀ ಫ್ರೆಂಡ್ಸ್ ನಿಮ್ಮಲ್ಲಿ ಎಷ್ಟು ಜನರಿಗೆ ಟೀಚರ್ಸ್ ಕೊಡುವ ಅಸೈನ್ಮೆಂಟ್ಸ್ ಬರೆಯೋದು ಅಂದರೆ ಕಷ್ಟವಾಗುತ್ತೆ ಎಲ್ಲರೂ ಅಲ್ಲ ಕೆಲವರಿಗೆ ಮಾತ್ರ ಹೀಗೆ ಆಗುತ್ತೆ ಆದರೆ ನಾನೀಗ ನಿಮಗೆ ಒಂದು ಟ್ರಿಕ್ ಹೇಳ್ತೇನೆ ಇದರಿಂದ ನೀವು ಅಸೈನ್ಮೆಂಟ್ ಬರೆಯದೇನೆ ಕಂಪ್ಲೀಟ್ ಮಾಡಬಹುದು ಈ ಟ್ರಿಕ್ಕನ್ನು ಕಂಪ್ಲೀಟ್ ಮಾಡಲು ನಿಮಗೆ ನಿಮ್ಮ ಫಾಂಟ್ ಅಂದರೆ ಹ್ಯಾಂಡ್ ರೈಟಿಂಗ್ನ ಸ್ಯಾಂಪಲ್ ಬೇಕಾಗುತ್ತೆ ಇದಕ್ಕಾಗಿ ನೀವು ಕ್ಯಾಲಿಗ್ರಾಫರ್ ಎಂಬ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನಿಮಗೆ ಅನ್ನು ಡೌನ್ಲೋಡ್ ಮಾಡುವ ಆಪ್ಷನ್ ಇರುತ್ತೆ ಈ ಟೆಂಪ್ಲೆಟ್ ಅನ್ನು ಡೌನ್ಲೋಡ್ ಮಾಡಿ ಅದರ ಪ್ರಿಂಟ್ಔಟ್ ಅನ್ನು ತೆಗೆದುಕೊಳ್ಳಿ ಅದರಲ್ಲಿ ಮೆನ್ಷನ್ ಮಾಡಿರುವ ಲೆಟರ್ಸ್ ಅನ್ನ ನೀವೇ ನಿಮ್ಮ ಕೈಯಿಂದ ಬರಗಿರಿ ಎಲ್ಲ ಬರೆದು ಅದನ್ನ ಒಂದು ಫೋಟೋ ತೆಗೆದು ಅದೇ ಕ್ಯಾಲಿಗ್ರಾಫರ್ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿ ಮತ್ತೆ ಅದನ್ನ ಡೌನ್ಲೋಡ್ ಮಾಡಿ ನಂತರ ಟೆಕ್ಸ್ಟ್ ಟು ಹ್ಯಾಂಡ್ ರೈಟಿಂಗ್ ಎಂಬ ವೆಬ್ಸೈಟ್ ಗೆ ಹೋಗಿ ಈ ವೆಬ್ಸೈಟ್ ನಿಮ್ಮ ಹ್ಯಾಂಡ್ ರೈಟಿಂಗ್ ಅನ್ನ ಟೆಕ್ಸ್ಟ್ ನಂತೆ ಬದಲಾಯಿಸುತ್ತೆ ಇದರಲ್ಲಿ ನೀವು ಕಸ್ಟಮ್ ಫಾಂಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫಾಂಟ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಆಗ ನೀವು ಅಲ್ಲಿ ಟೈಪ್ ಮಾಡಿದ್ರೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಅಲ್ಲಿ ಫಾಂಟ್ ಟೈಪ್ ಆಗುತ್ತೆ ಮತ್ತು ನೀವು ಈ ವೆಬ್ಸೈಟ್ ಅಲ್ಲಿ ಲೆಟರ್ಸ್ ಮಧ್ಯೆ ಎಷ್ಟು ಸ್ಪೇಸ್ ಇರಬೇಕು ಅನ್ನೋದನ್ನ ಕೂಡ ಕಸ್ಟಮೈಸ್ ಮಾಡಬಹುದು ನಂತರ ನೀವು ಅಲ್ಲಿ ಟೈಪ್ ಮಾಡಿ ಯಾರಿಗಾದರೂ ಸೆಂಡ್ ಮಾಡಬಹುದು ಅಥವಾ ಡೌನ್ಲೋಡ್ ಮಾಡಿ ಪ್ರಿಂಟ್ಔಟ್ ಕೂಡ ತೆಗೆದುಕೊಳ್ಳಬಹುದು ಫ್ಯಾಕ್ಟ್ ನಂಬರ್ ಫೋರ್ ನಿಮ್ಮಲ್ಲಿ ಅನೇಕ ಜನರು ಪ್ರತಿನಿತ್ಯ ಕಾರಲ್ಲಿ ಓಡಾಡ್ತಿರ್ತೀರಾ ಆದ್ರೆ ಎಂದಾದರೂ ಕಾರ್ ಹಿಂದೆ ಗ್ಲಾಸ್ ಮೇಲೆ ಇಂತಹ ಲೈನ್ಸ್ ಯಾಕಿವೆ ಅನ್ನೋದನ್ನ ಯೋಚನೆ ಮಾಡಿದ್ದೀರಾ ಈ ಲೈನ್ಸ್ ಅನ್ನ ಡಿಫಾಕರ್ಸ್ ಅಂತ ಕರೀತಾರೆ ಇವು ಒಂದು ರೀತಿ ಎಲೆಕ್ಟ್ರಿಕಲ್ ಲೈನ್ಸ್ ಇವುಗಳ ಮೂಲಕ ಕರೆಂಟ್ ಪಾಸ್ ಆಗುತ್ತೆ ನಮ್ಮ ಕಾರ್ಸ್ ಅನ್ನ ರಾತ್ರಿ ಎಲ್ಲಾ ಹೊರಗಡೆ ನಿಲ್ಲಿಸಿದಾಗ ಗ್ಲಾಸ್ ಮೇಲೆ ಮಂಜು ಬೀಳುತ್ತೆ ಆಗ ಮುಂಜಾನೆ ಕಾರ್ ಅಲ್ಲಿರುವ ಡಿಫಾಕರ್ಸ್ ಬಟನ್ ಅನ್ನ ಪ್ರೆಸ್ ಮಾಡಿದ ಕೂಡಲೇ ಆ ಲೈನ್ಸ್ ಮೂಲಕ ಕರೆಂಟ್ ಪಾಸ್ ಆಗಿ ಆ ಗ್ಲಾಸ್ ಬಿಸಿಯಾಗಿ ಆ ಮಂಜೆಲ್ಲವೂ ಕರಗುತ್ತೆ ಹಾಗಾದ್ರೆ ಮುಂದೆ ಇರುವ ಗ್ಲಾಸ್ ಮೇಲೆ ಕೂಡ ಮಂಜು ಬೀಳುತ್ತೆ ಅಲ್ವಾ ಆದ್ರೆ ಯಾಕೆ ಇಂತಹ ಲೈನ್ಸ್ ಇರಿಸಿಲ್ಲ ಅಂತ ಕೇಳಿದ್ರೆ ಮುಂದೆ ಇರುವ ಗ್ಲಾಸ್ ಮೇಲೆ ಕೂಡ ಲೈನ್ಸ್ ಅನ್ನ ಇರಿಸಿದ್ರೆ ಡ್ರೈವರ್ ಗೆ ಡ್ರೈವ್ ಮಾಡಲು ಸ್ವಲ್ಪ ತೊಂದರೆಯಾಗುತ್ತೆ ಇದಕ್ಕಾಗಿ ಮುಂದೆ ಇರುವ ಗ್ಲಾಸ್ ಹತ್ತಿರ ಏರ್ ವಿಂಡ್ಸ್ ಇರ್ತವೆ ಫಾಕರ್ಸ್ ಬಟನ್ ಅನ್ನ ಪ್ರೆಸ್ ಮಾಡಿದ ಕೂಡಲೇ ಆ ವಿಂಡ್ಸ್ ನಿಂದ ಬಿಸಿ ಗಾಳಿ ಬಂದು ಆ ಮಂಜೆಲ್ಲವೂ ಕರಗಿ ಹೋಗುತ್ತೆ ಸೊ ಈಗ ನಿಮಗೆ ಗೊತ್ತಾಗಿರುತ್ತೆ ಕಾರ್ ಗ್ಲಾಸ್ ಮೇಲೆ ಈ ರೀತಿಯ ಲೈನ್ಸ್ ಯಾಕೆ ಇರುತ್ತೆ ಅಂತ ಫ್ಯಾಕ್ಟ್ ನಂಬರ್ ಫೈವ್ ಫ್ರೆಂಡ್ಸ್ ನಾನು ನಿಮಗೆ ಒಂದು ಹಿಂದಿನ ಫ್ಯಾಕ್ಟ್ಸ್ ಎಪಿಸೋಡಲ್ಲಿ ನಮ್ಮ ದೇಹದಲ್ಲಿ ಎಷ್ಟು ಪರ್ಸೆಂಟೇಜ್ ಐರನ್ ಇರುತ್ತೆ ಎಷ್ಟು ಪರ್ಸೆಂಟೇಜ್ ಗ್ರಾಫೆಟ್ ಇರುತ್ತೆ ಅಂತ ಹೇಳಿದ್ದೆ ಆದ್ರೆ ನಿಮಗೆ ಎಂದಾದ್ರೂ ಈ ಡೌಟ್ ಬಂದಿದೆಯಾ ಅದೇನಂದ್ರೆ ನಮ್ಮ ದೇಹದಲ್ಲಿ ಎಷ್ಟು ಉಪ್ಪು ಇರುತ್ತೆ ಅಂತ ಒಬ್ಬ ಸಾಮಾನ್ಯ ಮನುಷ್ಯನಲ್ಲಿ ಸರಾಸರಿ ಇನ್ನೂರ ಐವತ್ತು ಗ್ರಾಮ್ ನಷ್ಟು ಉಪ್ಪು ಇರುತ್ತೆ ಬಹುಶಃ ಇದಕ್ಕಾಗಿಯೇ ಏನೋ ನಮ್ಮ ಬೆವರು ಮತ್ತು ಕಣ್ಣೀರು ಕೂಡ ಉಪ್ಪಾಗಿರುತ್ತವೆ ಇಷ್ಟೇ ಅಲ್ಲದೆ ನಮ್ಮ ದೇಹದಲ್ಲಿ ಹದಿನೆಂಟು ಪರ್ಸೆಂಟ್ ನಷ್ಟು ಕಾರ್ಬನ್ ಇರುತ್ತೆ ಒಂದು ವೇಳೆ ಆ ಕಾರ್ಬನ್ ಎಲ್ಲವನ್ನ ನಾವು ಹೊರಗಡೆ ತೆಗೆದ್ರೆ ಅದರಿಂದ ಒಂಬತ್ತು ಸಾವಿರ ಲೆಡ್ ಪೆನ್ಸಿಲ್ಸ್ ಅನ್ನ ನಾವು ತಯಾರಿಸಬಹುದು ಫ್ಯಾಕ್ಟ್ ನಂಬರ್ ಸಿಕ್ಸ್ ಸಾಮಾನ್ಯವಾಗಿ ಹೆಲಿಕಾಪ್ಟರ್ಸ್ ಹೇಗಿರ್ತವೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತು ಆದ್ರೆ ಕೆಲ ಹೆಲಿಕಾಪ್ಟರ್ಸ್ ಅನ್ನ ಗಮನಿಸಿದ್ರೆ ಅವುಗಳಿಗೆ ಚಕ್ರಗಳಿರ್ತವೆ ಕೆಲ ಹೆಲಿಕಾಪ್ಟರ್ಸ್ ಗೆ ಇರೋದಿಲ್ಲ ಆದ್ರೆ ಇವೆರಡರ ಮಧ್ಯೆ ವ್ಯತ್ಯಾಸ ಏನು ಅಂತ ಎಂದಾದ್ರೂ ಯೋಚನೆ ಮಾಡಿದ್ದೀರಾ ನಾವು ಹೆಚ್ಚಾಗಿ ನೋಡುವ ಹೆಲಿಕಾಪ್ಟರ್ಸ್ ಗೆ ಇರುವ ಇದನ್ನ ಸ್ಕಿಡ್ಸ್ ಅಂತ ಕರೀತಾರೆ ಇದನ್ನ ಬಳಸಲು ಕಾರಣವೇನೆಂದ್ರೆ ಇವು ಚಕ್ರಗಳಿಗಿಂತ ಕಡಿಮೆ ತೂಕವನ್ನ ಹೊಂದಿರ್ತವೆ ಇದಕ್ಕಾಗಿ ಚಿಕ್ಕ ಹೆಲಿಕಾಪ್ಟರ್ಸ್ ಗೆ ಕಡಿಮೆ ತೂಕ ಇರುವ ಹೆಲಿಕಾಪ್ಟರ್ಸ್ ಗೆ ಈ ರೀತಿಯ ಸ್ಕಿಡ್ಸ್ ಇರ್ತವೆ ಆದ್ರೆ ದೊಡ್ಡ ದೊಡ್ಡ ಪವರ್ಫುಲ್ ಹೆಲಿಕಾಪ್ಟರ್ ಈ ಸ್ಕಿಟ್ಸ್ ಸೂಟ್ ಆಗೋದಿಲ್ಲ ಇದಕ್ಕಾಗಿ ಅವುಗಳಿಗೆ ಚಕ್ರಗಳನ್ನ ಜೋಡಿಸಿರ್ತಾರೆ ಇನ್ನು ಕ್ಲಿಯರ್ ಆಗಿ ಹೇಳಬೇಕೆಂದ್ರೆ ಕೆಲ ಹೆಲಿಕಾಪ್ಟರ್ಸ್ ಅನ್ನ ಲಾಗಿಂಗ್ ಪ್ರಕ್ರಿಯೆಗೋಸ್ಕರ ಬಳಸ್ತಾರೆ ಅಂದ್ರೆ ಯಾವುದಾದ್ರೂ ವಸ್ತುವನ್ನ ಹಗ್ಗದ ಸಹಾಯದಿಂದ ಎತ್ತಿಕೊಂಡು ಹೋಗುವುದಕ್ಕೋಸ್ಕರ ಸ್ಕಿಡ್ ಹೆಲಿಕಾಪ್ಟರ್ಸ್ ಅನ್ನ ಬಳಸ್ತಾರೆ ಹಾಗೆಯೇ ಮಂಜು ಮರುಭೂಮಿ ಅಥವಾ ಹುಲ್ಲಿನಂತಹ ಪ್ರದೇಶಗಳಲ್ಲಿ ಕೂಡ ಈ ಸ್ಕಿಡ್ ಹೆಲಿಕಾಪ್ಟರ್ಸ್ ಅನ್ನ ಬಳಸ್ತಾರೆ ಮೆಡಿಕಲ್ ಎವ್ಯಾಕುವೇಶನ್ ಅಂದ್ರೆ ಯುದ್ಧಗಳಲ್ಲಿ ಗಾಯಗೊಂಡ ಸೈನಿಕರನ್ನ ರವಾನೆ ಮಾಡಲು ಅಥವಾ ಟ್ರಾನ್ಸ್ಪೋರ್ಟ್ ನಂತಹ ದೊಡ್ಡ ದೊಡ್ಡ ಆಪರೇಷನ್ಸ್ ಗೋಸ್ಕರ ಬಳಸುವ ಹೆಲಿಕಾಪ್ಟರ್ಸ್ ಅಲ್ಲಿ ಸ್ಕಿಡ್ ಬದಲಾಗಿ ಚಕ್ರಗಳಿರ್ತವೆ ಫ್ಯಾಕ್ಟ್ ನಂಬರ್ ಸೆವೆನ್ ನಿಮ್ಮಲ್ಲಿ ಕೆಲವರು ತುಂಬಾ ಎತ್ತರವಾದ ಕಟ್ಟಡಗಳನ್ನ ನೋಡಿರ್ತೀರಾ ಆದರೆ ಕೆಲ ಕಟ್ಟಡಗಳನ್ನ ಗಮನಿಸಿದರೆ ಮಧ್ಯದಲ್ಲಿ ಕೆಲವು ಫ್ಲೋರ್ಸ್ ಇರೋದಿಲ್ಲ ಅವುಗಳನ್ನ ಖಾಲಿಯಾಗಿ ಬಿಟ್ಟಿರ್ತಾರೆ ಆದ್ರೆ ಹೀಗೆ ಯಾಕೆ ಬಿಟ್ಟಿರ್ತಾರೆ ಅಂತ ಎಂದಾದರೂ ಯೋಚನೆ ಮಾಡಿದ್ದೀರಾ ಕೆಲ ದೇಶಗಳಲ್ಲಿ ಪ್ರತಿ ಇಪ್ಪತ್ತು ಅಥವಾ ಇಪ್ಪತ್ತೈದು ಮಹಡಿಯ ನಂತರ ಒಂದು ಅಥವಾ ಎರಡು ಮಹಡಿಯನ್ನ ಖಾಲಿ ಬಿಡಬೇಕು ಎಂಬ ನಿಯಮ ಇರುತ್ತೆ ಈ ಮಹಡಿಯಲ್ಲಿ ಯಾವುದೇ ಫರ್ನಿಚರ್ ಅನ್ನ ಇಡುವಂತಿಲ್ಲ ಅಂದ್ರೆ ಚೇರ್ ಟೇಬಲ್ಸ್ ಸೋಫಾವನ್ನ ಇಡುವಂತಿಲ್ಲ ಮತ್ತು ಇದರಲ್ಲಿ ಯಾವುದೇ ಆಫೀಸ್ ಅನ್ನ ಕೂಡ ನಡೆಸ ಬಾರದು ಏಕೆಂದರೆ ಕಟ್ಟಡದಲ್ಲಿ ಅಗ್ನಿ ಅವಘಡ ನಡೆದಾಗ ಜನರು ಈ ಖಾಲಿ ಮಹಡಿಯಲ್ಲಿ ಬಂದು ಸೇರ್ತಾರೆ ಮತ್ತು ಒಂದು ಮಹಡಿಯಿಂದ ಮತ್ತೊಂದು ಮಹಡಿಗೆ ಬೆಂಕಿ ಅಂಟಿಕೊಳ್ಳದ ಹಾಗೆ ಈ ಖಾಲಿ ಮಹಡಿ ಸಹಾಯವಾಗುತ್ತೆ ಮತ್ತು ಫೈರ್ ಫೈಟರ್ಸ್ ಕೂಡ ಈ ಫ್ಲೋರ್ ಗೆ ಬಂದು ಜನರನ್ನ ಕಾಪಾಡಲು ಸುಲಭವಾಗುತ್ತೆ ಹಾಗೆಯೇ ಕೆಲ ಕಟ್ಟಡಗಳಿಗೆ ದೊಡ್ಡ ದೊಡ್ಡ ರಂಧ್ರಗಳಿರ್ತವೆ ಇವುಗಳನ್ನ ಯಾಕೆ ಬಿಟ್ಟಿರ್ತಾರೆ ಅಂದ್ರೆ ಜೋರಾಗಿ ಗಾಳಿ ಬೀಸಿದಾಗ ಗಾಳಿಯ ಒತ್ತಡ ಕಟ್ಟಡದ ಮೇಲೆ ಬೀಳದೆ ಆ ರಂಧ್ರದ ಮೂಲಕ ಹೋಗುತ್ತೆ ಆಗ ಕಟ್ಟಡದ ಫೌಂಡೇಶನ್ ಕೂಡ ದೃಢವಾಗಿದ್ದು ಹೆಚ್ಚು ಕಾಲ ಬಾಳಿಕೆ ಬರುತ್ತೆ ಅಂತ ಹೀಗೆ ರಂಧ್ರವನ್ನ ಬಿಟ್ಟಿರ್ತಾರೆ ಫ್ರೆಂಡ್ಸ್ ವಿಡಿಯೋದಲ್ಲಿ ಕಂಟಿನ್ಯೂ ಆಗೋಕ್ಕೂ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ನಿಮ್ಮಲ್ಲಿ ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅನ್ನು ಪ್ರೆಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆದವರು ಬೆಲ್ಲೈಕನ್ ಆನ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡಿ ಏಕೆಂದರೆ ಬೆಲ್ಲೈಕನ್ ಆನ್ ಇದ್ದರೆ ಮಾತ್ರ ನಮ್ಮ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ ಫ್ಯಾಕ್ಟ್ ನಂಬರ್ ಏಯ್ಟ್ ಕೋಕೋ ಕೋಲಾವನ್ನ ನಮ್ಮ ದೇಹಕ್ಕೆ ಎಕ್ಕಿಸಿಕೊಂಡ್ರೆ ಏನಾಗುತ್ತೆ ಇದನ್ನ ಕೇವಲ ಮಾಹಿತಿಗಾಗಿ ಹೇಳ್ತಿದ್ದೇನೆ ಯಾರು ಇದನ್ನ ಪ್ರಯತ್ನಿಸಬೇಡಿ ಕೋಕ್ ನಮ್ಮ ದೇಹಕ್ಕೆ ತುಂಬಾ ಹಾನಿಕರ ಇದರಲ್ಲಿ ಪಿ ಹೆಚ್ ವ್ಯಾಲ್ಯೂಸ್ ಹೆಚ್ಚಾಗಿರುತ್ತವೆ ಮತ್ತು ಶುಗರ್ ಕಂಟೆಂಟ್ ಕೂಡ ಹೆಚ್ಚಾಗಿರುತ್ತೆ ಮತ್ತು ಫ್ಲೇವರ್ಸ್ ಗೋಸ್ಕರ ವಿಧ ವಿಧವಾದ ಪ್ರೋಟೀನ್ಸ್ ಅನ್ನ ಬೆರೆಸ್ತಾರೆ ಮತ್ತು ಮುಖ್ಯವಾಗಿ ಇದು ಕಾರ್ಬೊನೇಟೆಡ್ ವಾಟರ್ ಆಗಿರುತ್ತೆ ಕೋಕ್ ರಕ್ತದೊಂದಿಗೆ ಬೆರೆತ್ರೆ ಅಲ್ಲಿ ಬುರುಗು ಏರ್ಪಡುತ್ತೆ ಆಗ ತಕ್ಷಣವೇ ರಕ್ತ ಹೆಪ್ಪುಗಟ್ಟುತ್ತೆ ಎದೆ ನೋವು ಬರುತ್ತೆ ಉಸಿರಾಡಲು ಕಷ್ಟವಾಗುತ್ತೆ ಫ್ಲೇವರ್ಸ್ ಗೋಸ್ಕರ ಬೆರೆಸಿದ ಪ್ರೋಟೀನ್ ಇಂದ ಅಲರ್ಜಿ ಕೂಡ ಬರುತ್ತೆ ಕೊನೆಗೆ ಮನುಷ್ಯ ಸತ್ತು ಹೋಗ್ತಾನೆ ಸೊ ಇದಕ್ಕಾಗಿ ಯಾರು ಕೂಡ ಇದನ್ನ ಪ್ರಯತ್ನಿಸಬೇಡಿ ಫ್ಯಾಕ್ಟ್ ನಂಬರ್ ನೈನ್ ಮಂಗಳ ಸೂತ್ರ ಯಾಕೆ ಇದೇ ಆಕಾರದಲ್ಲಿರುತ್ತೆ ಇದು ಎರಡು ರೌಂಡ್ ಡಿಸ್ಕ್ ನ ಶೇಪ್ ನಲ್ಲಿರುತ್ತೆ ಕೆಲವರು ಇದು ಮಹಿಳೆಯರ ಚೆಸ್ಟ್ ಪಾರ್ಟ್ ನಂತೆ ಇರುತ್ತೆ ಅಂತ ಹೇಳ್ತಾರೆ ಇದರಲ್ಲಿ ಎಷ್ಟು ಸತ್ಯ ಇದೆಯೇನೋ ಗೊತ್ತಿಲ್ಲ ಆದ್ರೆ ಸ್ವಲ್ಪ ರಿಸರ್ಚ್ ಮಾಡಿದಾಗ ಇದು ನಿಜ ಅಂತ ಗೊತ್ತಾಗುತ್ತೆ ಮತ್ತು ಇದರಲ್ಲಿ ಒಂದು ಅರ್ಥಪೂರ್ಣವಾದ ಸತ್ಯ ಕೂಡ ಅಡಗಿದೆ ಪುರಾತನ ಕಾಲದಲ್ಲಿನ ಜನರು ಮಹಿಳೆಯರ ಚೆಸ್ಟ್ ಪಾರ್ಟ್ಸ್ ಅನ್ನ ಪೂಜಿಸುತ್ತಿದ್ರು ಆಗಿನ ಕಾಲದಲ್ಲಿ ಯಾವುದೇ ಕೆಟ್ಟ ಉದ್ದೇಶಗಳು ಇರುತ್ತಿರಲಿಲ್ಲ ಅವುಗಳನ್ನ ಜೀವ ಕೊಡುವ ಶಕ್ತಿಯಂತೆ ಭಾವಿಸುತ್ತಿದ್ರು ಏಕೆಂದ್ರೆ ಆಗಿನ ಕಾಲದಲ್ಲಿ ತಾಯಿ ಹಾಲಿನ ಬದಲಾಗಿ ಬೇರೆ ಹಾಲು ಸಿಗ್ತಾ ಇರಲಿಲ್ಲ ಈಗಿನಂತೆ ಪೌಡರ್ ಹಾಲು ಪ್ಯಾಕೆಟ್ಸ್ ಹಾಲು ಕೂಡ ಹೆಚ್ಚಾಗಿ ಸಿಗ್ತಾ ಇರಲಿಲ್ಲ ಮತ್ತು ತಾಯಿ ಹಾಲು ಇಲ್ಲದೆ ಮಗು ಬದುಕುವುದು ಕೂಡ ತುಂಬಾ ಕಷ್ಟವಾಗಿತ್ತು ಇದಕ್ಕಾಗಿಯೇ ತಾಯಿ ಸ್ತನಗಳನ್ನ ಪವಿತ್ರವಾಗಿ ಭಾವಿಸುತ್ತಿದ್ರು ಅವುಗಳಿಗೆ ಪ್ರತಿರೂಪವಾಗಿ ಮಂಗಳ ಸೂತ್ರವನ್ನ ನೋಡುತ್ತಿದ್ರು ಕೇವಲ ಮಂಗಳ ಸೂತ್ರದಲ್ಲೊಂದೇ ಅಲ್ಲ ಅನೇಕ ಗ್ರಂಥಗಳಲ್ಲಿ ತಾಯಿ ಸ್ತನಗಳನ್ನ ಪವಿತ್ರವಾಗಿ ಭಾವಿಸುತ್ತಾರೆ ಫ್ರೆಂಡ್ಸ್ ಪ್ರಾರಂಭದಲ್ಲಿ ಒಂದು ಪ್ರಶ್ನೆ ಕೇಳಿದೆ ಅಲ್ವಾ ಒಂದು ವಸ್ತುವನ್ನ ತಯಾರಿಸಿದವನಿಗೆ ಅದರಿಂದ ಉಪಯೋಗವಿರೋದಿಲ್ಲ ಮತ್ತು ಅದನ್ನ ಕೊಂಡುಕೊಂಡವನಿಗೆ ಕೂಡ ಅದರ ಉಪಯೋಗವಿರೋದಿಲ್ಲ ಆದ್ರೆ ಅದರ ಅವಶ್ಯಕತೆ ಇರುವವನಿಗೆ ಅದು ಏನು ಅಂತಾನೆ ಗೊತ್ತಿರೋದಿಲ್ಲ ಇದಕ್ಕೆ ಉತ್ತರ ಏನೆಂದ್ರೆ ಸಮಾಧಿ ಪೆಟ್ಟಿಗೆ ಸಮಾಧಿ ಪೆಟ್ಟಿಗೆಯನ್ನು ತಯಾರಿಸಿದವನಿಗೆ ಅದರಿಂದ ಉಪಯೋಗವಿಲ್ಲ ಮತ್ತು ಕೊಂಡುಕೊಂಡವನಿಗೆ ಕೂಡ ಅದರಿಂದ ಉಪಯೋಗವಿಲ್ಲ ಆ ಪೆಟ್ಟಿಗೆಯಲ್ಲಿ ಇಡೋದು ಶವವನ್ನ ಆ ಶವಕ್ಕೆ ಅದು ಏನು ಅಂತಾನೆ ಗೊತ್ತಿರೋದಿಲ್ಲ ಸೊ ಇದಕ್ಕೆ ಉತ್ತರ ಸಮಾಧಿ ಪೆಟ್ಟಿಗೆ ಫ್ರೆಂಡ್ಸ್ ಇವಾಗಿದ್ದವು ಈ ವಿಡಿಯೋದಲ್ಲಿನ ಫ್ಯಾಕ್ಟ್ಸ್ ಈ ಫ್ಯಾಕ್ಟ್ಸ್ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್